ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತೇನೆ. ನನ್ನ ಸ್ನೇಹಿತ ಒಂಥರ ಸ್ನೇಹಿತ ಸಂತೋಷ್ ಅಂತ ಬರೀ ಅಷ್ಟು ಹೇಳೋದಕ್ಕಿಂತ ಅದೊಂಥರ ಹುಡುಕಾಟದ ಜೀವಿ. ಅದು ಸಿಕ್ತಾಗೆಲ್ಲ ಏನೋ ಒಂದಷ್ಟು ತಲೆ ತಿಂತಿರ್ತಾನೆ, ಏನೋ ಒಂದಷ್ಟು ಹೊಸ ಹೊಸ ಆಯಾಮಗಳ ಬಗ್ಗೆ ಯೋಚಿಸ್ತಿರ್ತಾನೆ, ಒಂದು ಹೊಸ ಕಥೆಗಳ ಬಗ್ಗೆ ಚರ್ಚಿಸ್ತಿರ್ತಾನೆ, ಏನಾದರೂ ಒಂದಷ್ಟು ಸಾಧಿಸಬೇಕು, ಇನ್ನೇನೋ ಒಂದಷ್ಟು ತುಡಿತಗಳು ಇಟ್ಕೊಂಡು ಯಾವಾಗಲೂ ಮಾತಾಡ್ತಿರ್ತಾನೆ. ಒಂದು ಚರ್ಚೆಗೆ ಅತಿ ಹೆಚ್ಚು ಗ್ರಾಸ ಆಗುವಂಥ ವ್ಯಕ್ತಿ ಅವರು ಅಂತ ನಾನು ಭಾವಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂಥ ಇತ್ತೀಚಿನ ಯುವಕರಲ್ಲಿ ಈ ಥರದ್ದು ಒಂದು ಸ್ವಲ್ಪ ಜಾಸ್ತಿ ಇದೆ. ಮುಂಚೆ ಅನೇಕ ನಿರ್ದೇಶಕರುಗಳನ್ನು, ನಟರುಗಳನ್ನು ಬೇರೆ ಬೇರೆ ವಿಭಾಗದಲ್ಲಿ ನಾನು ನೋಡಿದ್ದೆ, ನಿರ್ಮಾಪಕರುಗಳನ್ನು. ಆಗಿನ ಕಾಲಘಟ್ಟದ ಮತ್ತು ಈಗಿನ ಕಾಲಘಟ್ಟದ ಹುಡುಗರುಗಳನ್ನ ನೋಡಿದಾಗ ಇವರೆಲ್ಲ ಒಂಚೂರು ಓದ್ಕೊಂಡು ಬಂದಿರತಕ್ಕಂಥ ಹುಡುಗರು, ಕಲ್ತು ಬಂದಿದ್ದಾವೆ, ಬಲ್ತಿದ್ದಾವೆ. ಆಮೇಲೆ ಹೊಸದೇನಾದರೂ ನಾನು ಸಮಾಜಕ್ಕೆ ಕೊಡಬೇಕು, ಒಂದು ಹೊಸತನದ್ದೇನಾದರೂ ಜನಕ್ಕೆ ನೀಡಬೇಕು ಅಂತಕ್ಕಂಥ ಅನೇಕ ವಿಚಾರಗಳನ್ನು ಮಂಥನ ಮಾಡ್ತಿರ್ತಾರೆ ಅವರು. ಸೊ ಆ ಥರದಲ್ಲಿ ಕಳೆದ ಬಾರಿ ಒಂದು ಸಿನಿಮಾ ತೊಗೊಂಬಂದಿದ್ರು, 24 ಕ್ಯಾರೆಕ್ಟರ್ ಒಬ್ಬರೇ ಮಾಡಿರ್ತಕ್ಕಂಥ ಸಿನಿಮಾ, ಅದ್ಭುತವಾದ ಸಿನಿಮಾ ಅದು. ಒಂದು ಹೊಸ ರೀತಿ ಪ್ರಯತ್ನ, ರಂಗಭೂಮಿಯ ನಟನೆ ಇಟ್ಕೊಂಡು, ಒಂದಾನೊಂದು ಕಾಲದಲ್ಲಿ ಇರ್ತಕ್ಕಂಥ ಒಂದು ಶೀರ್ಷಿಕೆ ಇಟ್ಕೊಂಡು, ಒಬ್ಬನೇ ವ್ಯಕ್ತಿ 24 ಪಾತ್ರಗಳಲ್ಲಿ ಹೆಂಗೆ ನಿಭಾಯಿಸೋಕ್ಕೆ ಸಾಧ್ಯ ಆಗುತ್ತೆ, ಅವ್ರು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದನ್ನು ತೋರಿಸ್ಕೊಂಡ. ಅಂದರೆ ಅದಕ್ಕೆ ಮನಸ ಕಾಯ ವಾಚ ಕೆಲಸ ಮಾಡುವಂಥ ಒಬ್ಬ ಅದ್ಭುತ ನಟ ಬೇಕಾಗಿರುತ್ತೆ. ಆ ನಟನಲ್ಲಿ ಎಲ್ಲವೂ ಸಾಧ್ಯ ಅನ್ನೋದನ್ನು ಆ ಸಿನಿಮಾದಲ್ಲಿ ಅವ್ರು ಹೇಳೋಕ್ಕೆ ಸಾಧ್ಯ ಆಯಿತು, ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ಈಗ ಇನ್ನೊಂದು ಸಿನಿಮಾದ ಬಗ್ಗೆ ಚರ್ಚೆ ನಡೀತಾ ಇತ್ತು, ಅದು ಒಂದು ರವಿಕೆ ಪ್ರಸಂಗ ಅಂತ ಟೈಟ್ ಇಟ್ಟಿದ್ದೀನಿ. ಆಗ ಅಂದ ತಕ್ಷಣ ನನಗೆ ತಲೆಗೆ ಬಂದಿತ್ತು ಮಲಯಾಳಂನ ಡ್ರೈವಿಂಗ್ ಲೈಸೆನ್ಸ್ ಅಂತಕ್ಕಂಥ ಒಂದು ಕತೆ. DL ಅಂತಕ್ಕಂಥದ್ದು, ಡ್ರೈವಿಂಗ್ ಲೈಸೆನ್ಸ್ ಅಂತಕ್ಕಂಥ ಒಂದು ವಸ್ತು, ಅದೊಂದು ಇದನ್ನು ಇಟ್ಕೊಂಡು ಇಡೀ ಸಿನಿಮಾನ ಕಟ್ಕೊಟ್ರು, ತುಂಬ ಅದ್ಭುತವಾದ ಸಿನಿಮಾನ. ಸೊ ಆ ನಿಟ್ಟಿನಲ್ಲಿ ಇವನೊಂದು ರವಿಕೆ ಇಟ್ಕೊಂಡು ಅದರ ಸುತ್ತಲೇ ಕಥೆಯನ್ನು ಹೇಳುವ ಮೂಲಕ ಹೆಂಗೆ ಅದ್ಭುತವಾಗಿ ಅದು ಕಟ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚಿಸ್ತಾನೆ ಅಂತಂದಾಗ, ಪರವಾಗಿಲ್ಲ, ನಮ್ಮ ಕನ್ನಡಿಗರು ಕೂಡ ಈ ಥರ ಕಂಟೆಂಟಿನ ಮೇಲೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು. ಸೊ ಆ ನಿಟ್ಟಿನಲ್ಲಿ ಈತ ತುಂಬ ಅದ್ಭುತವಾಗಿ ಆ ಸಿನಿಮಾನ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗಿದೆ. ಅದು ನಮ್ಮ ತುಳುನಾಡ ಭಾಷೆಯಲ್ಲಿ ಅಲ್ಲಿಯ ಕನ್ನಡ ಹೇಗಿರುತ್ತೆ, ಅಲ್ಲಿಯ ನೇಟಿವಿಟಿಗೆ, ಅಲ್ಲಿಯ ಜನರ ಭಾವನೆಗಳನ್ನು, ಬಾಧೆಗಳನ್ನು, ಅವರ ಮನಸ್ಥಿತಿಗಳನ್ನು ಅದೊಂದು ಹಾಸ್ಯ ಪ್ರಸಂಗವಾಗಿ ಹೆಂಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಆ ಥರದ್ದು ಕಟ್ಕೊಡೋದು ಸಾಧ್ಯ ಇದೆ. ಯಾಕೆ ಸಾಧ್ಯ ಆಗುತ್ತೆ ಅಂತಂದಾಗ, ಈತನ ಮೆದುಳುಗಣ್ಣು ಇದ್ದಾಗ ಮಾತ್ರ ಸಾಧ್ಯ. ನಾನು ತುಂಬ ಜನಕ್ಕೆ ಮೆದುಳುಗಣ್ಣು ಬೇಕು ಅಂತ ಹೇಳ್ತೀನಿ. ಎಷ್ಟೋ ಜನ ಮೆದುಳೇ ಇಲ್ದಿರೋಂಥ ಜನಗಳನ್ನ ನಾವು ನೋಡಿರ್ತೀವಿ. ಹಾಗಾಗಿ ಮೆದುಳುಗಣ್ಣು ಇರತಕ್ಕಂಥವನು ತನ್ನ ಮೆದುಳಿನ ಮೂಲಕ ಅನೇಕ ಆಯಾಮಗಳಲ್ಲಿ ಸಮಾಜದ ಓರೆ ಕೋರೆಗಳನ್ನು ತುಂಬ ಡೀಪಾಗಿ ಆ ತಿರುಳುಗಳನ್ನು ಹೆಕ್ಕಿ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವನು ಅಷ್ಟು ಕಲ್ತಿರಬೇಕು ಮತ್ತು ಬಲ್ತಿರಬೇಕು ಅಂತ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿ ಹುಡುಗ ಸದಾ ಹುಡುಕಾಟ ಮಾಡ್ತಿರ್ತಾರೆ. ಆ ಥರದ್ದು ಏನೋ ಸಿನಿಮಾ ಕಟ್ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಆಮೇಲೆ ಒಂದು ಗಟ್ಟಿ ಸಿನಿಮಾನ ಕಟ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನನಗೆ ಅದರ ಮೇಲೆ ತುಂಬ ಭರವಸೆಗಳಿದೆ. ಕನ್ನಡಕ್ಕೆ ಒಬ್ಬ ಉತ್ತಮ ನಿರ್ದೇಶಕನಾಗಬಲ್ಲ ಅಂತ, ಯಾಕೆಂದರೆ ಬೆಳೆಯ ಪೈರು ಮೊಳಕೆಯಲ್ಲಿ ಅಂತ ನಾವು ಏನು ಹೇಳ್ತೀವಿ, ಹಾಗೆ ಅದನ್ನು ನೋಡ್ತಿದ್ದಂಗೆ ನನಗೆ ಅನಿಸುತ್ತೆ ಒಂದಷ್ಟೇನೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವ ಕೈಯಲ್ಲಿ. ಒಂದು ಒಬ್ಬ ಭರವಸೆಯ ನಿರ್ದೇಶಕ ಸಿಗ್ತಾನೆ ಕನ್ನಡಕ್ಕೆ ಅಂತ. ಯಾಕೆಂದರೆ ಅವನು ಇವತ್ತು ನೋಡಿದ ಅವನು ತೆಗೆದುಕೊಂಡ ವಸ್ತುಗಳು, ಅವನು ಮಾಡಿದ ಸಿನಿಮಾಗಳು, ಆ ಸಿನಿಮಾದ ಜರ್ನಿ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಹೊಸ ರೀತಿ ಸಿನಿಮಾನ ಕಟ್ಕೊಡೋದಕ್ಕೆ ಯೋಚನೆ ಮಾಡ್ತಾನೆ. ಸೋಲು ಗೆಲುವು ಇದ್ದಿದ್ದೆ ಸಿನಿಮಾದಲ್ಲಿ, ಗೆದ್ದರವೆಲ್ಲವೂ ಒಳ್ಳೆಯ ಸಿನಿಮಾಗಳಲ್ಲ, ಸೋತರವೆಲ್ಲವೂ ಕೆಟ್ಟ ಸಿನಿಮಾಗಳಲ್ಲ ಅಂತ ಅನೇಕ ವಿಚಾರಗಳಲ್ಲಿ ನಾನು ಇದನ್ನು ಮಾತಾಡ್ತಿದ್ದೀನಿ. ಅದರ ಸತ್ಯವೂ ಕೂಡ, ಗೆದ್ದ ತಕ್ಷಣ ಅದು ಒಳ್ಳೆ ಸಿನಿಮಾ ಖಂಡಿತ ಅಲ್ಲ, ಸೋತ ತಕ್ಷಣ ಕೆಟ್ಟ ಸಿನಿಮಾ ಖಂಡಿತ ಅಲ್ಲ. ಗೆದ್ದ ಸಿನಿಮಾ ಯಾವುದೋ ಕಾರಣ ಗೆದ್ದಿರ್ಬೋದು, ಅದಕ್ಕೆ ಬೇರೆ ಬೇರೆ ಆಯಾಮಗಳಿರ್ತವೆ. ಸೋತ ಸಿನಿಮಾಕ್ಕೆ ಎಲ್ಲೋ ಒಂದು ಕಡೆ ಅವು ಬೇರೆ ಥರದ್ದು ಆರ್ಥಿಕವಾಗಿ ಅವರು ಸಬಲರಾಗದೇ ಇದ್ದಾಗ ಆ ಸಿನಿಮಾನ ಜನಕ್ಕೆ ಮುಟ್ಸೋದಕ್ಕೆ ವಿಫಲರಾಗಿ ಆ ಸಿನಿಮಾ ಸೋತಿರ್ಬೋದು. ಹಂಗಂತ ಅಂತಂದ್ರೆ ಸೋತ ಸಿನಿಮಾ ಯಾವುದು ಕೆಟ್ಟ ಸಿನಿಮಾ ಆಗಿರಲ್ಲ, ಒಳ್ಳೆ ಸಿನಿಮಾನೂ ಸೋತಿರ್ತವೆ, ಕಾರಣಗಳು ಬೇರೆ ಇರ್ತವೆ. ಹಾಗೆ ಆ ನಿಟ್ಟಿನಲ್ಲಿ ಈತನಿಗೆ ಎಲ್ಲರೂ ಯಶಸ್ಸು ಸಿಕ್ಕೇ ಸಿಕ್ಕುತ್ತೆ, ಬಹುಶಃ ಅದು ಈ ಸಿನಿಮಾದಲ್ಲಿ ಸಿಕ್ಬೋದು ಅಂತ ನಾನು ಭಾವಿಸ್ತೇನೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್.